ಾಯ್ ಸ್ನೇಹಿತರೆ ಆರ್ಜಿ ಟಿವಿ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಎರಡು ಟರ್ಮ್ ಇನ್ಸುರೆನ್ಸ್ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ ಈ ಎರಡು ಟರ್ಮ್ ಇನ್ಸೂರೆನ್ಸ್ ಪಾಲಿಸಿಗಳನ್ನ ನೀವು ಎಸ್ ಬಿ ಐ ಬ್ಯಾಂಕ್ ನಲ್ಲಾದ್ರೂ ಪರ್ಚೇಸ್ ಮಾಡ್ಕೊಳ್ಬಹುದು ಅಥವಾ ಬೇರೆ ಯಾವುದೇ ಬ್ಯಾಂಕ್ ನಲ್ಲಾದ್ರೂ ಎರಡು ಪಾಲಿಸಿಗಳನ್ನ ಪರ್ಚೇಸ್ ಮಾಡ್ಕೊಳ್ಬಹುದು ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಆದ್ರೂ ಪರ್ಚೇಸ್ ಮಾಡ್ಕೊಳ್ಬಹುದು ಅಥವಾ ಎಲ್ ಐ ಸಿ ಆಫೀಸ್ ನಲ್ಲಾದ್ರೂ ಪರ್ಚೇಸ್ ಮಾಡ್ಕೊಳ್ಬಹುದು ನೀವು ಒಂದು ವರ್ಷಕ್ಕೆ ಕೇವಲ ರೂಪಾಯಿ ಪ್ರೀಮಿಯಂ ಪೇ ಮಾಡ್ಬೇಕು ಈ ಒಂದು ವರ್ಷದ ಒಳಗೆ ಆ ಪಾಲಿಸಿ ಹೋಲ್ಡರ್ ಏನಾದರೂ ರಿಸ್ಕ್ ಆದ್ರೆ ಆಗ ಪಾಲಿಸಿ ಹೋಲ್ಡರ್ ನಾಮಿನಿಗೆ ನಾಲ್ಕು ಲಕ್ಷ ರೂಪಾಯಿ ಸಿಗುತ್ತೆ ಓಕೆ ಹಾಗಾದ್ರೆ ಆ ಪಾಲಿಸಿಗಳು ಯಾವ್ಯಾವು ಹೇಗ್ ಪರ್ಚೇಸ್ ಮಾಡ್ಕೊಳ್ಬೇಕು ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಮತ್ತು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಇವೆರಡು ಯೋಜನೆಗಳ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಇನ್ನು ಯಾರಾದ್ರೂ ಇವೆರಡು ಪಾಲಿಸಿಗಳನ್ನ ಪರ್ಚೇಸ್ ಮಾಡ್ಕೊಂಡಿಲ್ಲ ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಈಗಲೂ ಕೂಡ ಇವೆರಡು ಪಾಲಿಸಿ ನಿಮ್ಗೆ ಅವೈಲೇಬಲ್ ಇದೆ ಮೊದಲು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಈಸ್ ಎ ಗವರ್ಮೆಂಟ್ ಬ್ಯಾಂಕ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ಇನ್ ಇಂಡಿಯಾ ಓಕೆ ಈ ಪಾಲಿಸಿ ಒಂದು ಒಂದು ವರ್ಷಕ್ಕೆ ಆಕ್ಸಿಡೆಂಟಲ್ ಡೆತ್ ಅಂಡ್ ಡಿಸೆಬಿಲಿಟಿನ ಕವರೇಜ್ ಮಾಡುತ್ತೆ ಅಂದ್ರೆ ನಿಮ್ಗೆ ಈ ಪಾಲಿಸಿ ಒಂದು ವರ್ಷದವರೆಗೂ ಆಕ್ಸಿಡೆಂಟಲ್ ಡೆತ್ ಅಂಡ್ ನ ಕವರೇಜ್ ಮಾಡುತ್ತೆ ಹಾಗಾದ್ರೆ ನೀವೆಷ್ಟು ಪ್ರೀಮಿಯಂ ಪೇ ಮಾಡ್ಬೇಕು ನೀವು ವರ್ಷಕ್ಕೊಂದ್ಸಲಿ ಟ್ವೆಲ್ ರುಪೀಸ್ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ ಅದು ಕೂಡ ನಿಮ್ದು ಸೇವಿಂಗ್ ಅಕೌಂಟ್ ಇರುತ್ತಲ್ಲ ನಿಮ್ಮ ಅಕೌಂಟ್ ಇದ್ದ ಈ ಅಮೌಂಟ್ ಕಟ್ ಆಗುತ್ತೆ ಹಾಗಾದ್ರೆ ನೀವು ಕೂಡ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಿಕ್ಕೆ ಏಜ್ ಲಿಮಿಟ್ ನೋಡುವುದಾದ್ರೆ ಮಿನಿಮಮ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಮ್ಯಾಕ್ಸಿಮಮ್ ಆದ್ರೆ ಎಪ್ಪತ್ತು ವರ್ಷದ ಒಳಗಿರುವಂತಹವರು ಎಲ್ಲರೂ ಕೂಡ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಅಂದ್ರೆ ಮಹಿಳೆಯರು ಪರ್ಚೇಸ್ ಮಾಡ್ಕೊಳ್ಬಹುದು ಪುರುಷರು ಕೂಡ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಹಾಗಾದ್ರೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ ಅವರ ನಾಮಿನಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂದ್ರೆ ಇನ್ ಕೇಸ್ ಆ ಪಾಲಿಸಿ ಹೋಲ್ಡರ್ ಒಂದು ವರ್ಷದ ಒಳಗೆ ಇನ್ ಕೇಸ್ ಡೆತ್ ಆದ್ರೆ ಅದು ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಈ ಎರಡು ಲಕ್ಷ ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಅಥವಾ ಆ ಪಾಲಿಸಿ ಹೋಲ್ಡರ್ ಏನಾದ್ರು ಆ ಆಕ್ಸಿಡೆಂಟ್ ಅಲ್ಲಿ ಒಂದು ಕಣ್ಣು ಒಂದ್ ಕೈ ಒಂದ್ ಕಾಲು ಆತರ ಏನಾದ್ರು ಕಟ್ ಆದ್ರೆ ಅಂದ್ರೆ ಡಿಸೆಬಿಲಿಟಿ ಆದ್ರೆ ಆಗ ಪಾಲಿಸಿ ಹೋಲ್ಡರ್ಗೆ ಒಂದ್ ಲಕ್ಷ ರೂಪಾಯಿ ಸಿಗುತ್ತೆ ಓಕೆ ನೀವ್ ಇಲ್ಲಿ ಪ್ರೀಮಿಯಂ ಪೇ ಎಷ್ಟು ಕೇವಲ ಟ್ವೆಲ್ವ್ ರುಪೀಸ್ ಮಾತ್ರ ಪ್ರೀಮಿಯಂ ಪೇ ಮಾಡ್ತೀರಾ ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳಿ ಕೇವಲ ಟ್ವೆಲ್ ರುಪೀಸ್ ಅಷ್ಟೇ ನೀವು ಪ್ರೀಮಿಯಂ ಪೇ ಮಾಡ್ತೀರಾ ಮತ್ತೆ ನೀವು ವರ್ಷಕ್ಕೊಂದ್ಸಲಿ ಈ ಪಾಲಿಸಿನ ರಿನೂವಲ್ ಮಾಡ್ಸ್ಕೊಬೇಕು ಅದ್ ಯಾವಾಗ ರಿನೂವಲ್ ಮಾಡ್ಸ್ಕೊಬೇಕಂದ್ರೆ ಈ ಪಾಲಿಸಿ ನಿಮಗೆ ಫಸ್ಟ್ ಜೂನ್ ಟು ತರ್ಟಿ ಫಸ್ಟ್ ಮೇ ವರ್ಗೂ ಇರುತ್ತೆ ಈ ಟೈಮ್ ಒಳಗೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಎರಡ್ ಲಕ್ಷ ರೂಪಾಯಿ ಸಿಗುತ್ತೆ ತರ್ಟಿ ಫಸ್ಟ್ ಮೇ ಆದ್ಮೇಲೆ ಮತ್ತೆ ಈ ಪಾಲಿಸಿನ ನೀವು ರಿನೂವಲ್ ಮಾಡಿಸ್ಬೇಕು ಮತ್ತೆ ಒಂದ್ ವರ್ಷಕ್ಕೆ ಟ್ವೆಲ್ ರುಪೀಸ್ ಪೇ ಮಾಡ್ಬೇಕಾಗುತ್ತೆ ಓಕೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ಮತ್ತೆ ಸೆಕೆಂಡ್ ಪಾಲಿಸಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಈ ಪಾಲಿಸಿ ಬಂದು ಲೈಫ್ ಸ್ಕೀಮ್ ಇದು ಕೂಡ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋದು ಓಕೆ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳಕ್ಕೆ ನಿಮ್ದು ಏಜ್ ಲಿಮಿಟ್ ಎಷ್ಟಾಗಿರ್ಬೇಕಂದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಐವತ್ತು ವರ್ಷದ ಒಳಗಿರುವಂತಹ ಪುರುಷರು ಮತ್ತು ಮಹಿಳೆಯರಿಬ್ರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಇದರಲ್ಲಿ ನಿಮ್ಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂದ್ರೆ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ಡೆತ್ ಆದ್ಮೇಲೆ ಅಂದ್ರೆ ಒಂದು ವರ್ಷ ಇದಕ್ಕೂ ಕೂಡ ಒಂದ್ ವರ್ಷ ಟೈಮ್ ಇರುತ್ತೆ ಫಸ್ಟ್ ಜೂನ್ ಟು ತರ್ಟಿ ಫಸ್ಟ್ ಮೇ ಒಳಗೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಟೂ ಲ್ಯಾಕ್ ರುಪೀಸ್ ಸಿಗುತ್ತೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಟರ್ಮ್ ಇನ್ಸೂರೆನ್ಸ್ ಪಾಲಿಸಿಗಳ ಬಗ್ಗೆ ಗೊತ್ತಾಯ್ತಲ್ವಾ ನೀವು ಕೇವಲ ಮುನ್ನೂರ ನಲ್ವತ್ತೆರಡು ಮಾತ್ರ ಪ್ರೀಮಿಯಂ ಪೇ ಮಾಡ್ತೀರಾ ನಿಮ್ಗೆ ನಾಲ್ಕು ಲಕ್ಷ ರೂಪಾಯಿ ಬೆನಿಫಿಟ್ ಇದೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್